ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಇರೋಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ತುಂಬಾ ಜನ ಕೇಳ್ತಾರೆ, ಮೇ 12ನೇ ತಾರೀಕು SSLC ರಿಸಲ್ಟ್ ಬರ್ಬೇಕಾಯ್ತು, ಆದ್ರೆ ಬಟ್ SSLC 2022 ಅಂದ್ರೆ 22 ಅಲ್ಲಿ ನಡೆದಂತ SSLC ಎಕ್ಸಾಮ್ ರಿಸಲ್ಟ್ ಇವತ್ತು ಬಂದೇ ಇಲ್ಲ, ಅಂದ್ರೆ ಇವತ್ತು ಮೇ 12. ಇವತ್ತು ಯಾಕೆ ರಿಸಲ್ಟ್ ಬಂದಿಲ್ಲ, ಏನಾಯ್ತು, ಯಾವೊಂದು ಕಾರಣ? ತುಂಬಾ ಜನ ನೋಡ್ಕೊಳ್ಬಹುದು SSLC ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ತುಂಬಾ ಜನ ಆತರದಲ್ಲಿ ಇದ್ರ, ಅಂದ್ರೆ SSLC ರಿಸಲ್ಟ್ ಬರುತ್ತೆ. ನಾನು ಕೂಡ ನಾನೊಂದು SSLC ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡ್ಬೇಕು, ನಾನು ಕೂಡ ನೋಡ್ಕೋಬೇಕು, ನಾನು ಪಾಸ್ ಆಗಿದ್ದೇನೆ ಫೇಲ್ ಆಗಿದ್ದೇನೆ ತುಂಬಾ ಜನ ಕಾಯ್ತಿದ್ರು. ಆದ್ರೆ ಮೇ 12 ತಾರೀಕು SSLC ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ಎಲ್ಲ ತುಂಬಾ ಜನ ಇದ್ದದ್ದು. ಆದ್ರೆ ಬಟ್ SSLC ಎಕ್ಸಾಮ್ ರಿಸಲ್ಟ್ ಮೇ 12ನೇ ತಾರೀಕು ಅಂದ್ರೆ ಇವತ್ತೇ ಬರ್ಲಿಲ್ಲ ಯಾಕೆ, ಇವತ್ತು ಬರ್ಲಿಲ್ಲ ಯಾಕೆ, ಏನೋ ಪ್ರಾಬ್ಲಮ್, ಏನಾಯ್ತು, ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಏನೋ ಜಸ್ಟ್ ನಾನು ನಿಮಗೆ ಅದನ್ನೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಇವತ್ತು ಟಾ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಗರ್ಲ್ಸ್ ಅಂಡ್ ಬಾಯ್ಸ್ ಯಾರೆಲ್ಲ SSLC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದೀನಿ, ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಿಟ್ಟರೆ ಟರ್ನ್ ಅಪ್ ಕ್ಲಿಕ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ ಸದ್ಯದಲ್ಲಿ 20K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮೊಂದು SSLC ರಿಸಲ್ಟ್ ನಿಮ್ಮೊಂದು ರಿಸಲ್ಟ್ ಯಾವ ರೀತಿ ಚೆಕ್ ಮಾಡಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದು ನಿಮ್ಮೊಂದು ಮೊಬೈಲ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಐ ಕಡೆಯಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಯಾಕಪ್ಪ ರಿಸಲ್ಟ್ ಬಂದ ತಕ್ಷಣ ನೀವು ಈಸಿಯಾಗಿ ಆ ವಿಡಿಯೋ ಮೂಲಕ ನೀವು ಈಸಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ರಿಸಲ್ಟ್. ಬನ್ನಿ ಈಗ ಬಂದ್ಬಿಟ್ಟು ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇ ಹೇಳ್ಬೇಕಾದ್ರೆ ನಿಮ್ಮ ಒಂದು SSLC ಎಕ್ಸಾಮ್ ರಿಸಲ್ಟ್ ಇವತ್ತು ಯಾಕೆ ಬರಲಿಲ್ಲ, ಮೇ 12ನೇ ತಾರೀಕು ಯಾಕೆ ಬರಲಿಲ್ಲ, ಏನಾಯ್ತು, ಯಾವೊಂದು ಕಾರಣ? ಈಗ ನೋಡ್ಬೋದು, ನಾನು ನಿಮಗೆ ಕಾರಣ ಹೇಳ್ಬಿಡ್ತೇನೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಜಸ್ಟ್ ಏಪ್ರಿಲ್ ಮಂತ್ ಅಲ್ಲಿ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯಿತು. ಆದ್ರೆ ಬಟ್ ಅವ್ರು ಏನಂತಾರೆ, ನಮ್ಮ ಶಿಕ್ಷಣ ಇದರಿಂದ SSLC ಬೋರ್ಡ್ನಿಂದ BC ನಾಗೇಶ್ ಅವರು ಏನಂತ ಹೇಳಿದ್ರು, ಶಿಕ್ಷಣ ಸಚಿವರು ಆದಂತವ್ರು ಏನಂತ ಹೇಳಿದ್ರು, ನಮಗೆ ನಿಮ್ಮ ಒಂದು SSLC ಮೌಲ್ಯಮಾಪನ ನಾವು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ಬಟ್ ಏಪ್ರಿಲ್ ಮೇ 2ನೇ ತಾರೀಕು ಒಳಗಡೆ ನಿಮ್ಮ ಒಂದು ಮೌಲ್ಯಮಾಪನ ಮುಕ್ತಾಯ ಆದ್ರೆ ನಾವು ನಿಮಗೆ ಮೇ 12ನೇ ತಾರೀಕು ನಿಮಗೆ ರಿಸಲ್ಟ್ ಅನ್ನು ನಾವು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಬಟ್ ಏನಾಗಿದೆ, ಅದು ಸ್ವಲ್ಪ ಮೌಲ್ಯಮಾಪನ ಮುಗಿದು ಇನ್ನಾಗಿದೆ, ಈಗಾಗಲೇ ಮುಗಿದಿದೆ. ಆದ್ರೆ ಬಟ್ ಟೆಕ್ನಾಲಜಿ ವೆಬ್ಸೈಟ್ ಅಂತ ಮೂಲಕ ಅದು ನಿಮ್ಮ ಒಂದು SSLC ಎಕ್ಸಾಮ್ ರಿಸಲ್ಟ್ ಅದನ್ನು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಅದು ಮಾಡಬೇಕು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿ ಏನಾಗಿದೆ, ಮೇ 12ನೇ ತಾರೀಕು ಬರಲ್ಲ. ತುಂಬಾ ಜನ ಮೇ 12ನೇ ತಾರೀಕೆ ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ರು, ಬಟ್ ಮೇ 12ನೇ ತಾರೀಕೆ ಬರಲ್ಲ. ಹೇಳ್ಬೇಕು ಆಕ್ಚುಲಿ ಹೇಳ್ಬೇಕ್ರೆ ಮೇ 12ನೇ ತಾರೀಕು ಯಾವುದೋ ಒಂದು ಫಲಿತಾಂಶ ಬರಲ್ಲ SSLC ಎಕ್ಸಾಮ್ ರಿಸಲ್ಟ್. ಮತ್ತೆ ಅದರಿಂದ ತುಂಬಾ ಜನ ಇವತ್ತೇ ಬರ್ತಾರೆ, ಅಂದ್ರೆ ಮೇ 12ನೇ ತಾರೀಕು ಅಂದ್ರೆ ಇವತ್ತು ಬರುತ್ತೆ ಅಲ್ಲ ರಿಸಲ್ಟ್ ಅನ್ನು ತುಂಬಾ ಜನ ಕಾಯ್ತಾ ಇದ್ರು. ಅದು ಬಟ್ ಇವತ್ತು ಬರಲ್ಲ ರಿಸಲ್ಟ್. ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ರಿಸಲ್ಟ್ 15ನೇ ತಾರೀಕು ಮೇ 15ನೇ ತಾರೀಕೆ 100% ಬರೋ ಚಾನ್ಸ್ ಇದೆ. ನಿಮ್ ನ್ಯೂಸ್ ನೋಡಬಹುದು, ನ್ಯೂಸ್ ಪೇಪರ್ ನ ಹಾಕ್ತೀನಿ ಇಲ್ಲಿ ನೋಡ್ಕೊಳ್ಬಹುದು. ಮೇ 12ನೇ ತಾರೀಕು ಬರಲ್ಲ, ಮೇ 15ನೇ ತಾರೀಕು ಬರುತ್ತೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ. ಇನ್ನು ಜಸ್ಟ್ ಮೇ 15ನೇ ತಾರೀಕು ಫಲಿತಾಂಶ ಬರೋ ಚಾನ್ಸ್ ಇದೆ. ಆದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ, ನಾಳೆ SSLC ರಿಸಲ್ಟ್ ಅಂದ್ರೆ ನಾಳೆ SSLC ರಿಸಲ್ಟ್ ಬರುತ್ತೆ ಅಂದ್ರೆ ಇವತ್ತು ಮುಂಚೆನೆ ಒಂದು ದಿನದ ಮುಂಚೆನೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, TV9 ಅಲ್ಲಿ ಕೂಡ ಬರುತ್ತೆ, ಈ ರೀತಿ ಬರುತ್ತೆ, ಹಲವಾರು ರೀತಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ಬಂದ ತಕ್ಷಣ ನೀವು ಈಸಿಯಾಗಿ ನಿಮ್ಮ SSLC ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡ್ಕೊಳ್ಬೋದು, ಅದು ಯಾವ ರೀತಿ ಅಂತ ಅದು ಕೂಡ ಒಂದು ವಿಡಿಯೋ ಮಾಡಿದೆ. ನಾನು ನಿಮಗೆ ಇವತ್ತು ನೋಡಿದ್ರೆ ಹೇಳೋದು ಇಷ್ಟೇ, ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ಮೇ 12ನೇ ತಾರೀಕು ಬರುತ್ತೆ, ಅದು ಯಾಕೆ ಬರಲಿಲ್ಲ, ಮತ್ತೆ ಯಾವಾಗ ಬರುತ್ತೆ, ಏನು ಅಂತ ಅದರ ವಿಚಾರ ಒಂದು ಸ್ವಲ್ಪ ತಿಳಿಸ್ಕೊಂಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂತ ಇವತ್ತು ನಮಸ್ತೆ. ಇವತ್ತು ನಮಸ್ತೆ ಮುಂಚೆ ಪ್ರತಿಭಾ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ SSLC ವಿದ್ಯಾರ್ಥಿಗಳೇ ನೋಡ್ತಾ ಇದ್ರ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಡ್ಕೊಳ್ಳಿ ಗರ್ಲ್ಸ್ ಅಂಡ್ ಬಾಯ್ಸ್. ಮತ್ತೆ ಅದ್ರ ಜೊತೆ ನನ್ನೊಂದು ವಿಡಿಯೋನು ಸ್ಕೂಲ್ ನಿಮ್ಮೊಂದು ಗ್ರೂಪ್ ಸ್ಕೂಲ್ ಗ್ರೂಪ್ಸು ಅಲ್ಲಿ ಇಲ್ಲಿ ಶೇರ್ ಮಾಡಿ ನೀವು ಅವ್ರು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತು ಮುಗಿಸ್ತೇನೆ. ಇವತ್ತು ಮುಂಚೆ ಪ್ರತಿಭಾ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಕೇಳ್ತೀನಿ, ಜೇನೊಂದು ಮಾತ್ರ ಮತ್ತೆ ನೀವು ಸಿಗ್ತೀನಿ ಎಲ್ಲರಿಗೆ, ಬಾಯ್.